ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಎಂ ವಿರೂಪಾಕ್ಷ್ ಸೊ ಇವತ್ತಿನ ಒಂದು ಜಾಬ್ ಜಂಕ್ಷನ್ ವೀಡಿಯೋದಲ್ಲಿ ನಾವೇನು ಮಾಡೋಣಪ್ಪ ಅಂದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇದ್ರ ಬಗ್ಗೆ ತಿಳ್ಕೊಂಬರೋಣ ಸೊ ಈ ಹುದ್ದೆ ಏನಂದರೆ ಬರೀ ಕನ್ನಡಿಗರಿಗೆ ಮಾತ್ರ ಇರೋದ್ರಿಂದ ಕರ್ನಾಟಕದವ್ರಿಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಏನಿದೆಯಪ್ಪ ಅಂದರೆ ವಾಕಿನ್ ಸೆಲೆಕ್ಷನ್ ಫಾರ್ ಬಿ ಕಾಮ್ ಬಿ ಬಿ ಎ ಬಿ ಎ ಪಿ ಜಿ ಕ್ಯಾಂಡಿಡೇಟ್ಸ್ ಸೊ ಇದು ವಾಕಿನ್ ಸೆಲೆಕ್ಷನ್ ಆಗಿದೆ ಯಾರಿಗಿದೆಯಪ್ಪ ಅಂದರೆ ಬಿ ಕಾಮ್ ಬಿ ಬಿ ಎ ಬಿ ಎ ಮತ್ತು ಪಿ ಜಿ ಸ್ನಾತಕೋತ್ತರ ಪದವಿ ಮಾಡಿದಂಥ ಅಭ್ಯರ್ಥಿಗಳಿಗಿದೆ ಎಲ್ಲಿದೆ ವೆನ್ಯೂ ಅಂದರೆ ಸೆಂಟರ್ ಫಾರ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಜಾಲಹಳ್ಳಿ ಪೋಸ್ಟ್ ಬೆಂಗ್ಳೂರು ಫೈವ್ ಸಿಕ್ಸ್ ಜೀರೋ ಜೀರೋ ಒನ್ ತ್ರೀ ಸೊ ಇಲ್ಲಿದೆ ನಿಮ್ಮ ಏನು ಇಂಟ್ರ್ಯೂ ಲೊಕೇಶನ್ ಎಲ್ಲಿದೆ ಅಪ್ಪ ಅಂದರೆ ಸೆಂಟ್ರಲ್ ಫಾರ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಜಾಲಹಳ್ಳಿ ಪೋಸ್ಟ್ ಬೆಂಗಳೂರು ಸೊ ಯಾವ ಹುದ್ದೆಗೆ ಟ್ರೈನಿಂಗ್ ಕೊಡ್ತಾರೆ ಇಲ್ಲಿ ನೋಡಿ ನೀವೇನಾದರೂ ಬಿ ಎ ಮತ್ತು ಬಿ ಎ ಮಾಡಿದರೆ ನಿಮಗೆ ಹ್ಯೂಮನ್ ರಿಸೋರ್ಸ್ ಒಳಗೆ ಅಸಿಸ್ಟೆಂಟ್ ಹುದ್ದೆಗೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಅದ್ರದ್ದು ವಾಕಿನ್ ಸೆಲೆಕ್ಷನ್ ಟೈಮ್ ಯಾವಾಗಿದೆಯಪ್ಪ ಅಂದರೆ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಬೆಳಗ್ಗೆ ಹತ್ತು ಮೂವತ್ತಕ್ಕಿದೆ ಇನ್ ಕೇಸ್ ನೀವೇನಾದರೂ ಪೋಸ್ಟ್ ಗ್ರಾಜ್ಯೂಯೇಟ್ ಕಾ ಅಭ್ಯರ್ಥಿಗಳಾಗಿದ್ದರೆ ಸ್ನಾತಕೋತ್ತರ ಪದವಿ ಅಭ್ಯರ್ಥಿಗಳಾಗಿದ್ದರೆ ಅದರಲ್ಲೂ ನೀವು ಎಮ್ ಬಿ ಎ ಇನ್ ಮಾರ್ಕೆಟಿಂಗ್ ಮಾಡಿದರೆ ಅಥವಾ ಪಿ ಜಿ ಡಿಪ್ಲೊಮಾ ಇನ್ ಮಾರ್ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಮಾಡಿದರೆ ಅಂಥವ್ರಿಗೆ ಮಾರ್ಕೆಟಿಂಗಲ್ಲಿ ಎಕ್ಸಿಕ್ಯೂಟಿವ್ ಹುದ್ದೆಗೆ ಏನಂದರೆ ಟ್ರೈನಿಂಗ್ ಕೊಡ್ತಾರೆ ಅದು ಕೂಡ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಬೆಳಗ್ಗೆ ಹತ್ತು ಮೂವತ್ತಕ್ಕಿದೆ ಆಮೇಲೆ ನೀವೇನು ಬಿ ಕಾಮ್ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಆಗೇನೆಂದರೆ ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ ಇದ್ರದ್ದು ವಾಕಿನ್ ಸೆಲೆಕ್ಷನ್ ಯಾವಾಗಿದೆ ಅಂದರೆ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಬೆಳಗ್ಗೆ ಹತ್ತು ಮೂವತ್ತಕ್ಕಿದೆ ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿರಿ ಕ್ಯಾಂಡಿಡೇಟ್ ಮಸ್ಟ್ ಬಿ ಫ್ರಮ್ ಕರ್ನಾಟಕ ಸ್ಟೇಟ್ ಓನ್ಲಿ ಸೊ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದವರು ಮಾತ್ರ ಆಗಿರಬೇಕು ಕ್ಯಾಂಡಿಡೇಟ್ ಶುಡ್ ಪೊಸಸ್ ಅ ಗ್ರಾಜ್ಯುಯೇಷನ್ ಆರ್ ಪೋಸ್ಟ್ ಗ್ರಾಜ್ಯುಯೇಷನ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ ಆರ್ ಆನರ್ ಆಫ್ಟರ್ ಒನ್ ಸಿಕ್ಸ್ ಟು ಥೌಸಂಡ್ ಏಯ್ಟೀನ್ ಸೊ ಇಲ್ಲಿ ನೀವು ಪದವಿ ಅಥವಾ ಸ್ನಾತಕೋತ್ತರ ಪದವಿ ಪಡೆದಿರಬೇಕು ಯಾವಾಗಿಂದ ಅಂದ್ರಪ್ಪ ಒಂದು ಆರು ಎರಡು ಸಾವಿರ ಮೇಲೆ ಅಥವಾ ಎರಡು ಸಾವಿರದಂದು ಸೊ ಒಂದು ಆರು ಎರಡು ಸಾವಿರದ ಹದಿನೆಂಟರ ಮೇಲೆ ಇರಬೇಕು ಇಲ್ಲ ಒಂದು ಆರು ಎರಡು ಸಾವಿರದ ಹದಿನೆಂಟರ ಒಳಗೆ ಇರಬೇಕು ಮೇಲೆ ಇರಬೇಕು ಆ ದಿನಾಂಕಕ್ಕೆ ನಿಮ್ಮ ಗ್ರಾಜುಯೇಷನ್ ಆದರೂ ಕ್ವಾಲಿಫೈ ಆಗ್ತೀರ ಇಲ್ಲ ನೀವು ಅದ್ರ ಮೇಲೆ ಗ್ರಾಜುಯೇಟ್ ಆಗಿದ್ದರೂ ಒಂದು ಆರು ಎರಡು ಸಾವಿರದ ಹದಿನೆಂಟು ಆದಮೇಲೂ ನೀವು ಗ್ರ್ಯಾಜುವೇಟ್ ಆಗಿದ್ದರೂ ಕ್ವಾಲಿಫೈ ಆಗ್ತೀರ ಈ ದಿನಾಂಕಕ್ಕಿಂತ ಹಿಂದಿನ ಹಿಂದಿನ ಟೈಮಲ್ಲಿ ನೀವೇನಾದರೂ ಗ್ರಾಜುಯೇಟ್ಸ್ ಆಗಿದ್ದರೆ ಪೋಸ್ಟ್ ಗ್ರಾಜುವೇಟ್ಸ್ ಆಗಿದ್ದರೆ ಎಲಿಜಿಬಲ್ ಆಗೋಲ್ಲ ಮಿನಿಮಮ್ ಪರ್ಸೆಂಟೇಜ್ ಇನ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಶುಡ್ ಬಿ ಫಿಫ್ಟಿ ಪರ್ಸೆಂಟ್ ಆ್ಯಂಡ್ ಅಬು ಸೊ ನಿಮ್ಮ ಪೋಸ್ಟ್ ಗ್ರಾಜುವೇಷನ್ ಅಥವಾ ಗ್ರ್ಯಾಜುವೇಷನಲ್ಲಿ ನಿಮ್ಮ ಮಿನಿಮಮ್ ಅಗ್ರಿಗೇಟ್ ಟ್ ಎಷ್ಟಿರಬೇಕಪ್ಪ ಅಂದರೆ ಫಿಫ್ಟಿ ಪರ್ಸೆಂಟ್ ಇರಬೇಕಾಗ್ತದೆ ಸೊ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಂಡರ್ಗೋನ್ ಆರ್ ಅಂಡರ್ ಗೋಯಿಂಗ್ ಆಪ್ಷನಲ್ ಟ್ರೇಡ್ ಟ್ರೈನಿಂಗ್ ಅಂಡರ್ ಎನ್ ಎ ಪಿ ಎಸ್ ಇನ್ ಎನಿ ಅದರ್ ಎಲಿ ಎಸ್ಟಾಬ್ಲಿಷ್ಮೆಂಟ್ ಆರ್ ಆರ್ಗನೈಸರ್ಸ್ ಆರ್ ನಾಟ್ ಎಲಿಜಿಬಲ್ ಸೊ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಸ್ಕೀಮ್ ತಂದಿದ್ದಾರೆ ಏನಪ್ಪ ಅಂದರೆ ಎನ್ ಎ ಪಿ ಎಸ್ ನ್ಯಾಷನಲ್ ಅಪ್ರೆಂಟಿಶ್ ಪ್ರೊಮೋಷನ್ ಸ್ಕೀಮ್ ಸೊ ಈ ಸ್ಕೀಮ್ ಒಳಗೆ ನೀವು ಯಾರಾದರೂ ಟ್ರೈನಿಂಗ್ ತೊಗೊಳ್ತಿದ್ರೆ ಅಥವಾ ಟ್ರೈನಿಂಗ್ ತೊಗೊಂಡಿದ್ದರೆ ಅಂಥ ಅಭ್ಯರ್ಥಿಗಳು ಇಲ್ಲಿ ಎಲಿಜಿಬಲ್ ಆಗಲ್ಲ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಕ್ವಾಯ್ಡ್ ಆರ್ ಪರ್ಸೂಯಿಂಗ್ ಹೈಯರ್ ಕ್ವಾಲಿಫಿಕೇಷನ್ ಆರ್ ನಾಟ್ ಎಲಿಜಿಬಲ್ ಸೊ ಇಲ್ಲಿ ಯಾವ ಹುದ್ದೆ ಕರೆದಿದ್ದಾರಲ್ಲ ಅದಕ್ಕಿಂತ ನೀವು ಏನಾದರೂ ಹೈಯರ್ ಎಜುಕೇಷನ್ ಹೊಂದಿದ್ರೆ ಅಂಥವ್ರಿಗೆ ಇಲ್ಲಿ ಎಲಿಜಿಬಲ್ ಇರೋಲ್ಲ ಸೆಲೆಕ್ಷನ್ ಪ್ರೊಸೆಸ್ ನೋಡ್ರಿ ಯಾವ ಥರ ಇರುತ್ತಂತೇಳಿ ಸೆಲೆಕ್ಷನ್ ಆಫ್ ಬಿ ಎ ಬಿ 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 ಎ ಆ್ಯಂಡ್ ಬಿ ಕಾಮ್ ಈಸ್ ಪ್ಯೂರ್ಲಿ ಆನ್ ದ ಬೇಸಿಸ್ ಆಫ್ ಮೆರಿಟ್ ಆಫ್ ದ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಎಕ್ಸಾಮಿನೇಷನ್ ಆಫ್ ಪಿ ಯು ಸಿ ಆರ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಆ್ಯಂಡ್ ಗ್ರ್ಯಾಜುಯೇಷನ್ ಸೊ ಇಲ್ಲಿ ನೀವು ಬಿ ಎ ಮತ್ತು ಬಿ ಎ ಅಥವಾ ಬಿ ಕಾಮ್ ಹುದ್ದೆಗೆ ಟ್ರೈನಿಂಗ್ ತೊಗೋತಿದ್ರೆ ಇಲ್ಲಿ ನಿಮ್ಮ ಸೆಲೆಕ್ಷನ್ ಯಾವ ಥರ ಮಾಡ್ತಾರೆ ಅಂದರೆ ಪಿ ಯು ಸಿ ಮತ್ತು ಗ್ರ್ಯಾಜುಯೇಷನ್ ಮಾರ್ಕ್ಸ್ ಮೇಲೆ ಸೆಲೆಕ್ಷನ್ ಮಾಡ್ತಾರೆ ಅಲ್ಲಿ ಪಿ ಯು ಸಿ ವೇಟೇಜ್ ಎಷ್ಟು ಕೊಡ್ತಾರಪ್ಪ ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಕೊಡ್ತಾರೆ ಗ್ರ್ಯಾಜುಯೇಷನ್ಗೆ ಎಪ್ಪತ್ತೈದು ಪರ್ಸೆಂಟ್ ಕೊಡ್ತಾರೆ ಅದೇ ಥರ ನೀವೇನಾದರೂ ಪೋಸ್ಟ್ ಗ್ರ್ಯಾಜುವೇಟ್ಸ್ ಕ್ಯಾಂಡಿಡೇಟ್ ಆಗಿದರೆ ಎಮ್ ಬಿ ಎ ಮಾಡಿದರೆ ನಿಮಗಿಲ್ಲಿ ಸೆಲೆಕ್ಷನ್ ಯಾವ ಥರ ಕೊಡ್ತ ಮಾಡ್ತಾರೆ ಅಂದರೆ ನಿಮ್ಮ ಗ್ರ್ಯಾಜುಯೇಷನ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಮಾರ್ಕ್ಸ್ ಮೇಲೆ ಮಾಡ್ತಾರೆ ಇಲ್ಲಿ ಗ್ರ್ಯಾಜುಯೇಷನ್ಗೆ ಇಪ್ಪತ್ತೈದು ಪರ್ಸೆಂಟ್ ಫ್ರೀ ವೇಟೇಜ್ ಕೊಟ್ಟರೆ ಪೋಸ್ಟ್ ಗ್ರ್ಯಾಜುವೇಷನ್ಗೆ ಎಪ್ಪತ್ತೈದು ಪರ್ಸೆಂಟ್ ವೇಟೇಜ್ ಕೊಡ್ತಾರೆ ಸೊ ಇನ್ನೂ ನಿಮ್ಗೆ ಇನ್ನು ಇದ್ರ ಬಗ್ಗೆ ಡೌಟ್ ಇದ್ದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಹೋಗಿ ವಿಸಿಟ್ ಮಾಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಿ ಇ ಎಲ್ ಹೈಫನ್ ಇಂಡಿಯಾ ಡಾಟ್ ಇನ್ ಸೊ ಇಲ್ಲಿ ಹೋಗಿ ನೀವೇನಂದರೆ ನಿಮ್ಮ ಡೌಟ್ಸ್ನೆಲ್ಲ ಕ್ಲಾರಿಫೈ ಮಾಡ್ಕೊರಿ ಸೊ ಮತ್ತೊಂದು ಉದ್ಯೋಗವಾರ್ತೆಯೊಂದಿಗೆ ನಿಮ್ಮ ಮುಂದೆಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು